ನಗರದಲ್ಲಿಂದು ಕಾಂಗ್ರೆಸ್ ಪಕ್ಷದಿಂದ ವಾಯುವ್ಯ ಶಿಕ್ಷಕರ ಹಾಗೂ ಪದವೀಧರ ವಿಧಾನ ಪರಿಷತ್ ಚುನಾವಣೆಯ ಅಭ್ಯರ್ಥಿಗಳ ಪರವಾಗಿ ಚುನಾವಣಾ ಪ್ರಚಾರ ಸಭೆಯನ್ನು ಮರಾಠ ಮಂಡಳ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಹಾಗೂ ಪಕ್ಷದ ನಾಯಕರಾದ ಸಿದ್ದರಾಮಯ್ಯನವರು ಪಾಲ್ಗೊಂಡಿದ್ದರು. ರಾಜ್ಯ ಮತ್ತು ದೇಶ ಇವತ್ತು ಆರ್ಥಿಕವಾಗಿ 20 ವರ್ಷಗಳ ಹಿಂದೆ ಹೋಗಿದೆ ಎಂದು ಆರೋಪಿಸಿ ಕರ್ನಾಟಕದಿಂದ 19 ಲಕ್ಷ ಕೋಟಿ ರೂಪಾಯಿ ಜಿಎಸ್ಟಿ ಅನ್ನು ಕೇಂದ್ರಕ್ಕೆ ಕೊಡಲಾಗಿದೆ. ಆದರೆ ಕೇಂದ್ರ 4% ಮಾತ್ರ ರಾಜ್ಯಕ್ಕೆ ಮರಳಿಕೊಟ್ಟು ಶೇಕಡ 14% ತನ್ನತ್ರ ಉಳಿಸಿಕೊಂಡು ನಾವು ರಾಜ್ಯಕ್ಕೆ ಅನುದಾನ ನೀಡಿದ್ದೇವೆ, ಅದರ ಪಾಲನ್ನು ನೀಡುತ್ತೇವೆ ಎಂದು ಬರೀ ಸುಳ್ಳು ಹೇಳುತ್ತಾ ಕೇಂದ್ರ ಮತ್ತು ಬಿಜೆಪಿ ಸರ್ಕಾರ ರಾಜ್ಯದ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಎಂದು ದೂರಿದರು. ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ ಹಾಗೂ ಈಗಿನ ಸರ್ಕಾರದ ಸಾಧನೆಗಳನ್ನು ಬಹಿರಂಗವಾಗಿ ಚರ್ಚಿಸಲು ನಾನು ಸಿದ್ಧನಿದ್ದೇನೆ. ಭಾರತೀಯ ಜನತಾ ಪಕ್ಷದ ಯಾರೇ ಮುಖಂಡಗಳು ನನ್ನ ಜೊತೆ ನೇರವಾಗಿ ಚರ್ಚೆ ಮಾಡಲು ಬನ್ನಿ ಎಂದು ಸಿದ್ದರಾಮಯ್ಯನವರು ಭಾರತೀಯ ಜನತಾ ಪಕ್ಷಕ್ಕೆ ಆಹ್ವಾನ ನೀಡಿದರು. ಈ ಸಂದರ್ಭದಲ್ಲಿ ಶಿಕ್ಷಕರ ಹಾಗೂ ಪದವೀಧರ ಮತಕ್ಷೇತ್ರದ ವಿಧಾನ ಪರಿಷತ್ ಅಭ್ಯರ್ಥಿಗಳ ಪರ ಮತ ನೀಡಬೇಕೆಂದು ಶಿಕ್ಷಕರಿಗೆ ಹಾಗೂ ಪದವೀಧರರಿಗೆ ಕೇಳಿದರು. ರಾಜ್ಯ ಮತ್ತು ದೇಶವನ್ನು ಹಾಳು ಮಾಡುವವರಿಗೆ ಮತ ನೀಡಬೇಡಿ ಎಂದು ಮತದಾರರನ್ನು ಕೇಳಿಕೊಂಡರು. ಏನ್ ಕಡ್ಕಟ್ಟಾಗಿದ್ದೀವಿ ಅಂತ ಹೇಳ್ಬೇಕಲ್ಲ, ಅಂಕಿ ಅಂಶದ ಮೂಲಕ ಹೇಳ್ಬೇಕಲ್ಲ. ಅದ್ರ ಬದಲು ಧಾರ್ಮಿಕ ವಿಚಾರಗಳನ್ನು ತಕ್ಕ ಬರ್ತದೆ, ಧಾರ್ಮಿಕ ವಿಚಾರಗಳನ್ನು ತಕ್ಕ ಬರ್ತದೆ. ಇವೆಲ್ಲ ಮುಂಚೆಗಳಾಗಿ ಏನು ಸಾಧನೆ ಮಾಡಿದ್ರಲ್ಲ ಅದೆಲ್ಲ ಹೇಳೋದಿಲ್ಲ. ನಾನು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಇವೆಲ್ಲ ವಿದ್ಯಾವಂತರಿದ್ದೀರಿ, ದಯಮಾಡಿ ಈ ರೀತಿ ದೇಶ ಆಡ್ಬಿಡ್ತಕ್ಕಂಥ ರಾಜ್ಯ ಆಡ್ಬಿಡ್ತಕ್ಕಂಥ ಪಕ್ಷಗಳಿಗೆ ಯಾವತ್ತೂ ಕೂಡ ಓಟ್ ಹಾಕಬಾರದು. ಹಾಕಿದ್ರೆ ಅದು ದೇಶ ಹಾಳಾಗ್ತದೆ, ರಾಜ್ಯ ಹಾಳಾಗ್ತದೆ. ಅನ್ನಿಸ್ತದೆ ನನಗೆ ಇವತ್ತು ಇರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ದೇಶ ಆರ್ಥಿಕವಾಗಿ 20 ವರ್ಷ ಹಿಂದಿಕೊಂಡು ಹೋಗ್ತದೆ. ರಾಜ್ಯ 10 ವರ್ಷ ಹಿಂದಿಕೊಂಡು ಹೋಗ್ತದೆ. ಮತ್ತೆ ನಾನೇ ಫೈನಾನ್ಸ್ ಹೇಳಿದ್ರು ಕೂಡ 2 ವರ್ಷ ಬಿಟ್ಟು ಮಿನಿಮಮ್ 2 ಇಯರ್ಸ್ ರಿಕ್ವೈರ್ಡ್ ಟು ಸೆಟ್ ರೈಟ್ and put the economy on the right path. ಅದರಿಂದ ಬಿಜೆಪಿ ಕೊಡಲೇಬೇಕು. ಇದು ದಿಕ್ಸೂಚಿ. ಇನ್ನು ಎಲೆಕ್ಷನ್ ಹತ್ತಿರಲಿದೆ. ಇದು ದಿಕ್ಸೂಚಿ. ಗ್ರಾಜುಯೇಟ್ ಟೀಚರ್ಸ್ ನೀವು ದಯಮಾಡಿ ತಪ್ಪು ಮಾಡಕ್ಕೆ ಹೋಗಿಡಿ. ಯಾವುದೋ ಕಾರಣಕ್ಕೋಸ್ಕರ ಬಿಜೆಪಿ ಆ ಸುಳ್ಳುಗಳಿಗೆ ಎಲ್ಲ ಮಾರು ಹೋಗಿ ತಪ್ಪು ಮಾಡಕ್ಕೆ ಹೋಗಿ. ನಾವೆಲ್ಲರೂ ದೇಶ ಉಳಿಸಬೇಕಾಗುತ್ತೆ, ರಾಜ್ಯ ಉಳಿಸಬೇಕಾಗುತ್ತೆ. ನಾನು ಅದಕ್ಕೆ ಅನೇಕ ಸಾರಿ ಕರೆದಿದ್ದೀನಿ. ನಾನು ಕೊಡ್ತಕ್ಕಂಥ ಅಂಕಿಅಂಶಗಳು ತಪ್ಪಿದ್ರೆ ಬರೀ ಒಂದೇ ಬೇಡಿಕೆಗೆ ಚರ್ಚೆ ಮಾಡೋಣ. ಕಾರ್ಯಕ್ರಮದಲ್ಲಿ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಎಂಬಿ ಪಾಟೀಲ್, ಎಐಸಿಸಿಯ ಕಾರ್ಯಾಧ್ಯಕ್ಷರಾದ ಸತೀಶ್ ಜಾರಕಿಹೊಳಿ, ಗ್ರಾಮೀಣ ಮತಕ್ಷೇತ್ರದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್, ಖಾನಾಪುರ ಶಾಸಕಿ ಅಂಜಲಿ ನಿಂಬಾಳ್ಕರ್, ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರಾದ ವಿನಯ್ ನಾವಲ್ಗಟ್ಟಿ, ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮಣ್ ರಾವ್ ಚಿಂಗಳೆ, ವಾಯುವ್ಯ ಶಿಕ್ಷಕರ ಮತಕ್ಷೇತ್ರದ ಅಭ್ಯರ್ಥಿಗೆ ಪ್ರಕಾಶ್ ಹುಕ್ಕೇರಿ, ಪದವೀಧರ ಮತಕ್ಷೇತ್ರದ ಅಭ್ಯರ್ಥಿಯಾದ ಸುನೀಲ್ ಸಂಖ್ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ರಾವ್ ಜಾಧವ್, ಮಾಜಿ ಶಾಸಕರಾದ ಅಶೋಕ್ ಪಟ್ಟಣ್, ಮಾಜಿ ಮಂತ್ರಿಗಳಾದ ವೀರ್ ಕುಮಾರ್ ಪಾಟೀಲ್, ಮಾಜಿ ಶಾಸಕರು ರಮೇಶ್ ಕುಡುಚಿ, ಫಿರೋಜ್ ಶೇಟ್ ಪಾಟೀಲ್ ಮತ್ತು ಕಾಂಗ್ರೆಸ್ಸಿನ ಪ್ರಮುಖ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರತ್ನಾಕರ ಗೌಂಡಿ, ಬೆಳಗಾವಿ.